ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ನೀವೆಲ್ಲರೂ ಕ್ಷೇಮವಾಗಿದ್ದೀರೆಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಜೀವಿತದಲ್ಲಿ ಅನೇಕ ತಡೆಗಳು ಬರುತ್ತದೆ. ಆ ತಡೆಗಳನ್ನು ನಾವು ನೋಡಿ ಕೆಲವು ಸಾರಿ ಅಲ್ಲೇ ನಿಂತುಕೊಂಡು ಬಿಡ್ತೇವೆ. ಆದರೆ ದೇವರು ಬಯಸುವ ಕಾರ್ಯ ಏನೆಂದರೆ ನಾವು ತಡೆಗಳನ್ನು ಒಡೆದು ಮುನ್ನುಗ್ಗಬೇಕು. ನೋಡಿ, ಸಮುದ್ರದಲ್ಲಿರುವ ಸಸ್ತಿಗಳ ಸಂಶೋಧಕರೊಬ್ಬರು ತಮ್ಮ ವಿದ್ಯಾರ್ಥಿಗಳಿಗೆ ಒಂದು ಪ್ರಯೋಗವನ್ನು ತೋರಿಸುವುದಕ್ಕಾಗಿ ಒಂದು ದೊಡ್ಡ ಗಾಜಿನ ತೊಟ್ಟೆಯಲ್ಲಿ ಬ್ಲೂ ವೇನ್ ಮೀನನ್ನು ಹಾಕಿದರು. ಸ್ವಲ್ಪ ಸಮಯದ ನಂತರ ಅದೇ ನೀರಿನ ತೊಟ್ಟಿಯೊಳಗೆ ಚಿಕ್ಕ ಮೀನುಗಳನ್ನು ಹಾಕಿದರು. ಆ ದೊಡ್ಡ ಬ್ಲೂ ವೇಲ್ ಮೀನು ಆ ಚಿಕ್ಕ ಮೀನುಗಳನ್ನು ಆಕ್ರಮಿಸುವುದಕ್ಕಾಗಿ ವೇಗವಾಗಿ ಬರುವುದನ್ನು ನೋಡಿದ ಸಂಶೋಧಕನು ಆ ಎರಡು ಮೀನುಗಳ ನಡುವೆ ಒಂದು ಫೈಬರ್ ತಗಡಿನ ಮೂಲಕ ಇಬ್ಭಾಗವಾಗಿ ಮಾಡಿದನು, ಅಥವಾ ಅದರ ಮಧ್ಯದಲ್ಲಿ ಆ ಫೈಬರ್ ತಗಡನ್ನು ಇಟ್ಟನು. ಆಗ ಈ ದೊಡ್ಡ ಮೀನು ಒಂದು ಕಡೆಯಿಂದ ವೇಗವಾಗಿ ಬಂದು ಈ ಫೈಬರ್ ತಗಡಿಗೆ ಅದನ್ನು ಹೊಡೆದು ಅದೇ ವೇಗದಲ್ಲಿ ಅದು ಹಿಂದಕ್ಕೆ ಬಂತು. ಅದರ ಬಲಭಾಗದಲ್ಲಿ ಚಿಕ್ಕ ಮೀನುಗಳು ಅವುಗಳು ಹಾಗೆ ಈಜುತ್ತಾ ಆಟವಾಡುತ್ತಾ ಇದ್ದವು. ತಿರುಗಿ ಆ ಫೈಬರ್ ತಗಡನ್ನು ಅವನು ತೆಗೆದು ತಿರುಗಿ ಈ ಮೀನುಗಳನ್ನು ಹಾಕಿದಾಗ ತಿರುಗಿ ಅದು ಆಕ್ರಮಿಸುವುದಕ್ಕಾಗಿ ವೇಗ ಬರುವಾಗ ತಿರುಗಿ ಆ ತಗಡನ್ನು ಇಡುತ್ತಾ ಇದ್ದನು, ಆ ಫೈಬರನ್ನು ಮಧ್ಯದಲ್ಲಿ ಇಡುತ್ತಾ ಇದ್ದನು. ಆದರೆ ವೇಗವಾಗಿ ಅದು ಡಿಕ್ಕಿ ಹೊಡೆದು 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 ಹಿಂದಕ್ಕೆ ತಳ್ಳಲ್ಪಡುತ್ತಾ ಇತ್ತು. ಆದರೂ ಅದು ತನ್ನ ಪ್ರಯತ್ನವನ್ನು ಕೈಬಿಡಲಿಲ್ಲ. ಸತತವಾಗಿ ಹೋರಾಟ ಮಾಡಿ ಆ ಚಿಕ್ಕ ಮೀನುಗಳನ್ನು ಅದಕ್ಕೆ ಹಿಡಿಯಲು ಸಾಧ್ಯವೇ ಆಗಲಿಲ್ಲ. ಆಗ ಇನ್ನೊಂದು ಭಾಗದಲ್ಲಿ ಆ ಚಿಕ್ಕ ಮೀನುಗಳು ಸಂತೋಷದಿಂದ ಈಜುತ್ತಾ ಇದ್ದವು. ನಂತರ ಈ ದೊಡ್ಡ ಮೀನು ಒಂದು ಗಂಟೆಗಳ ಕಾಲ ಪ್ರಯತ್ನಿಸಿ ಆಮೇಲೆ ಕೆಲವು ಸ್ವಲ್ಪ ದಿನಗಳವರೆಗೆ ಅದನ್ನು ಆಕ್ರಮಿಸಲು ಸತತವಾಗಿ ಪ್ರಯತ್ನಿಸುತ್ತಲೇ ಇತ್ತು. ಕೊನೆಯದಾಗಿ ಅದು ಬಲವನ್ನು ಕಳ್ಕೊಂಡು ತನ್ನ ಪ್ರಯತ್ನವನ್ನು ಕೈಬಿಟ್ಟಿತು. ಆ ಚಿಕ್ಕ ಮೀನುಗಳು ಇದನ್ನು ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಕೆಲವು ದಿನಗಳ ನಂತರ ಸಂಶೋಧಕನು ಆ ಗಾಜಿನ ತೊಟ್ಟಿಯಲ್ಲಿಟ್ಟಿದ್ದ ಫೈಬರ್ ತಗಡನ್ನು ತೆಗೆದು ನಿಧಾನವಾಗಿ ಹೊರಗೆ ತೆಗೆದು ಬಿಟ್ಟನು. ಆಗ ಈ ದೊಡ್ಡ ಮೀನು ಚಿಕ್ಕ ಮೀನುಗಳನ್ನು ಆಕ್ರಮಿಸಲಿಲ್ಲ. ಯಾಕೆ ಗೊತ್ತುಟ್ಟೆ? ಆ ಮೀನುಗಳ ನಡುವೆ ಆ ಫೈಬರ್ ಇದೆ ಎಂಬುದಾಗಿ ತಿಳಿದುಕೊಂಡು ನಾನು ಹೋದರೆ ತಿರುಗಿ ಅದೇ ವೇಗದಲ್ಲಿ ಹಿಂದಕ್ಕೆ ಬರ್ತೇನೆ, ಅದು ವ್ಯರ್ಥ ಎಂಬುದಾಗಿ ಅದು ಭಾವಿಸಿ ಅದರ ಅನುಭವಿಸಿದ ಸೋಲುಗಳನ್ನು ಅದು ನೆನಪು ಮಾಡಿಕೊಂಡು ಅದನ್ನು ಆಕ್ರಮಿಸಲೇ ಇಲ್ಲ. ಒಂದೇ ತೊಟ್ಟಿಯಲ್ಲಿ ಬ್ಲೂ ವೇಲ್ ಮೀನು ಮತ್ತು ಇತರ ಚಿಕ್ಕ ಮೀನುಗಳು ಇದ್ದವು. ನೋಡಿ, ನಮ್ಮ ಜೀವನದಲ್ಲಿ ಕೂಡ ಅನೇಕ ತಡೆಗಳು ಬರ್ತದೆ, ಅನೇಕ ಸೋಲುಗಳು ಬರ್ತದೆ, ಅನೇಕ ನಿರಾಶೆಗಳು ಬರ್ತದೆ. ನಾವು ಸತತವಾಗಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಬಿಟ್ಟು ಬಿಡುತ್ತೇವೆ. ಅನೇಕ ಸಾರಿ ಕ್ರಿಯೆ ಮಾಡಿ ನಡೆಯೋದೇ ಇಲ್ಲ, ಹೋ ಇಷ್ಟಕ್ಕೆ ಮುಗಿಯುತ್ತೆ ಎಂಬುದಾಗಿ ನಾವು ಭಾವಿಸ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ನಾವು ಬಿಟ್ಟು ಕೊಡಬಾರದು, ನಾವು ಮುಂದಕ್ಕೆ ಹೋಗುತ್ತಾ ಇರಬೇಕು. ತಡೆಗಳಿದ್ದರೂ ಅದನ್ನು ತಡೆಗಳು ಹೊಡೆಯುತ್ತಾ ನಾವು ಮುಂದಕ್ಕೆ ಹೋಗುವಾಗ ಮಾತ್ರ ನಮ್ಮ ಜೀವಿತದಲ್ಲಿ ಜಯಶಾಲಿ ಆಗಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನು ಕೊಟ್ಟಿರುವ ಸಮಾಧಾನದ ವಾಕ್ಯಗಳನ್ನು ಯಾವಾಗಲೂ ಮನಸ್ಸಿನಲ್ಲಿ ಧ್ಯಾನಿಸಿ ಸಂತೋಷದಿಂದ ಜೀವಿಸುವಾಗ ನಿಮ್ಮ ಜೀವಿತದಲ್ಲಿ ಎಲ್ಲ ತಡೆಗಳನ್ನು ನೀವು ಒಡೆದು ಹಾಕಬಹುದು. ಅದಕ್ಕೆ ಬೈಬಲ್ ಹೇಳ್ತದೆ, ಬೇಸರಗೊಳ್ಳದೆ ಪ್ರಾರ್ಥಿಸರಿ, ಎಡಬಿಡದೆ ಪ್ರಾರ್ಥಿಸರಿ ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ತಡೆಗಳನ್ನು ಒಡೆದು ಹಾಕುವ ದೇವರು ನಿಮ್ಮ ಮುಂದಾಗಿ ಹೋಗುತ್ತಿದ್ದಾನೆ ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ಆದ್ದರಿಂದ ನಿಮ್ಮ ಜೀವಿತದಲ್ಲಿ ಯಾವುದೇ ತಡೆಗಳಿರಲಿ, ಆ ತಡೆಗಳ ಮಧ್ಯದಲ್ಲಿ ಅದನ್ನು ಸತತವಾಗಿ ಪ್ರಯತ್ನ ಮಾಡಿ ಬಿಟ್ಟು ಬಿಡಬೇಡ್ರಿ. ಸತತವಾಗಿ ಪ್ರಯತ್ನ ಮಾಡಿರಿ. ಕೆಂಪು ಸಮುದ್ರವನ್ನು ವಿಭಾಗಿಸಿದ ಹಾಗೆ, ಯೋರ್ಧಾನನ್ನು ವಿಭಾಗಿಸಿದ ಹಾಗೆ, ಎರಿಕೋ ಕೋಟೆಯ ಆ ತಡೆಯನ್ನು ದೇವರು ನೀಗಿಸಿದ ಹಾಗೆ ನಿಮ್ಮ ಜೀವಿತದಲ್ಲಿ ಕೂಡ ತಡೆಗಳನ್ನು ಒಡೆದು ದೇವರು ಮುಂದಕ್ಕೆ ಹೋಗುತ್ತಾನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿರಿ. ಮೈ ಗಾಡ್ ಬ್ಲೆಸ್ ಯು ಆಲ್.